हेलो फ्रेंड्स, वेलकम टू प्रेमा रेसिपीस। इवतीन रेसिपी तोगरी बेले चटनी। नोड़ी फ्रेंड्स, इदू मुद्दे साइड डिश आगे तुम्बने रुचियागिरुत्ते। इदू नमगे हल्लीगळल्ली तुम्बने माड्तिर्तारे, अदरल्लू आंध्रदल्ली तुम्बा फेमस अंतने हेळबहुदु। ई चटनीना ನೀವು ಒಂದ್ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಳ್ತೀರಾ, ತುಂಬ ಅಂದರೆ ತುಂಬನೇ ರುಚಿಯಾಗಿರುತ್ತೆ। ಉಪ್ಪು, ಖಾರ, ಹುಳಿ ಪರ್ಫೆಕ್ಟಾಗಿ ನೀವು ಏನಾದರೂ ಇದಕ್ಕೆ ಹಾಕ್ಬಿಟ್ರೆ ಅಂದರೆ ಇದ್ರ ಮುಂದೆ ಬೇರೆ ರೆಸಿಪಿ ಏನೂ ಬೇಡ ನಮಗೆ, ಅಷ್ಟು ಚೆನ್ನಾಗಿರುತ್ತೆ। ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ। ಮೊದಲನೇದಾಗಿ ನೋಡಿ, ನಾನೊಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ಹಾಕ್ಕೊಳ್ತಿದ್ದೀನಿ। ನೋಡಿ, ಅಂದರೆ ಇದರಲ್ಲಿ 3 ಟೇಬಲ್ಸ್ಪೂನಷ್ಟು ತೊಗರಿ ಬೇಳೆ ಇದೆ। ಇದನ್ನು ಒಂದು 5 ನಿಮಿಷ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು। ನೋಡಿ, ಸೀದಿಸ್ತೀರಾ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ। ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಒಳ್ಳೆ ಘಮ ಬರುತ್ತೆ ಫ್ರೈ ಆದ ನಂತರ, ಅಲ್ಲಿವರೆಗೂ ಫ್ರೈ ಮಾಡಬೇಕು। ನೋಡಿ, ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಒಂದು 5 ನಿಮಿಷನಾದರೂ ಹಿಡಿಯುತ್ತೆ। ಆ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ। ನೋಡಿದ್ರಲ್ಲ, ಈ ಕಲರ್ ಬಂದ ನಂತರ ಈಗ ಒಂದು 4 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತೀನಿ ನಾನು। ಅಂದರೆ ಇನ್ನೇನು ಸ್ಟೋವ್ ಆಫ್ ಮಾಡ್ತೀವಿ ಅಂದಾಗ ಹಾಕ್ಕೊಳ್ಳಿ। ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು। ನೋಡಿ, ಇಷ್ಟಾದರೆ ಸಾಕಾಗುತ್ತೆ। ಈಗ ನಾನು ಸ್ಟೋವನ್ನು ಆಫ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ। ನೋಡಿ, ಇದು ತಣ್ಣಗಾಗಲಿ, ತಣ್ಣಗಾಗೋಷ್ಟರಲ್ಲಿ ಈಗ ನಾವು ಇದೇ ಪ್ಯಾನಲ್ಲೇ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ। ಈಗ 1 ಟೇಬಲ್ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ। ಆಯಿಲ್ ಬಿಸಿಯಾಗಿದ್ದೇನೆ, ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ। ನೋಡಿ, ನಾವು ಈಗಲೇ ಒಗ್ಗರಣೆ ಹಾಕಿಟ್ಕೊಂಡ್ಬಿಟ್ರೆ ನಾವು ಚಟ್ನಿ ಗ್ರೈಂಡ್ ಮಾಡೋ ಅಷ್ಟರಲ್ಲಿ ಒಗ್ಗರಣೆನೂ ತಣ್ಣಗಾಗಿರುತ್ತಲ್ವ, ಆಗ ಬೇಗ ಬೇಗನೆ ಕೆಲಸನೂ ಆಗುತ್ತೆ ನಮಗೆ। ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ಸಾಸಿವೆ ಸಿಡಿಯೋಕ್ಕೆ ಮುಂಚೆನೆ ಹಾಕ್ಬಿಡ್ತಾರೆ, ಆಗ ನಮಗೆ ಆ ಚಟ್ನಿನಲ್ಲಿ ಈ ಸಾಸಿವೆ ಬಾಯಿಗೆ ಸಿಗ್ತಾ ಇದ್ದರೆ ಒಂದು ರೀತಿ ಕಹಿ ಕಹಿ ಅನಿಸುತ್ತೆ। ಅದರಿಂದ ನೋಡಿ, ಇದು ಚೆನ್ನಾಗಿ ಸಿಡಿ ಬಂದ ನಂತರ ಆಮೇಲೆ ನಾವು ಬೇರೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಬೇಕು। ನೋಡಿದ್ರಲ್ಲ, ಈ ರೀತಿ ಸಿಡಿತಾ ಇರೋವಾಗ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ, ಹಾಗೆಯೇ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ। ನೋಡಿ, ಇದನ್ನು ಅಷ್ಟೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ। ಅಂದರೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಮಗೆ, 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು। ಇದು ನಮ್ಮ ಚಟ್ನಿನಲ್ಲಿ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ। ಅಂದರೆ ಈರುಳ್ಳಿ ಹಾಕ್ದೇನೂ ಮಾಡೋರು ಮಾಡ್ತಾರೆ ಫ್ರೆಂಡ್ಸ್, ಆದರೆ ಈ ರೀತಿ ಈರುಳ್ಳಿ ಹಾಕ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ। ಈ ಸಲ ನೀವು ಟ್ರೈ ಮಾಡಿ ನೋಡಿ। ನೋಡಿ, ಇದಾಗಿದೆ, ಇಷ್ಟಾದರೆ ಸಾಕಾಗುತ್ತೆ ನಮಗೆ। ಓಕೆ, ಇದು ಪಕ್ಕದಲ್ಲಿ ಇಟ್ಕೊಂಡು ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ। ಈಗ ಚಟ್ನಿಗೋಸ್ಕರ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ। ಈ ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿರೋ ತೊಗರಿಬೇಳೆ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ। ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ। ಈಗ ಒಂದು 1/2 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ, ಹಾಗೆಯೇ ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ। ನಂತರ ನೋಡಿ, ಸ್ವಲ್ಪ ಹುಣಸೆಹಣ್ಣು, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೇ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಆಗುತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದರಲ್ಲೇ ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕು ನಮಗೆ. ನೋಡಿ, ಇದು ತಿಕ್ಕಾಗಿದೆ ಅಲ್ವಾ, ನಿಮ್ಗೆ ತುಂಬ ತಿಕ್ಕಾಗಿದೆ ಅನಿಸಿದ್ರೆ ಇದರಲ್ಲೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಮಗೆ ಹೀಗೆ ಇರಲಿ ಅಂದರೆ ಹಾಗೇನೂ ಬಿಟ್ಕೊಳ್ಬೋದು. ನೋಡಿ, ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ, ಆ ಒಗ್ಗರಣೆನೂ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ನಮಗೆ, ಇದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೀವು ಈ ಸಲ ಮುದ್ದೆ ಮಾಡಿದಾಗ ತಪ್ಪದೇ ಇದನ್ನು ಟ್ರೈ ಮಾಡಿ. ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಯಾವಾಗಲೂ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ ಮನೆಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ತುಂಬಾ ಈಸಿ ಅಲ್ವಾ, ಯಾವ ತರಕಾರಿನೂ ಇಲ್ಲ, ಪಟಪಟ್ ಅಂತ ಮಾಡ್ಕೊಳ್ಬೋದು. ಓಕೆ, ನೋಡಿ, ಫೈನಲಿ ನಮಗೆ ಚಟ್ನಿ ರೆಡಿ ಆಯಿತು. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ವಾವ್, ಬಿಸಿ ಬಿಸಿ ಮುದ್ದೆ ಮತ್ತು ಚಟ್ನಿ, ಅದ್ರ ಜೊತೆಗೆ ಒಂದೇ ಒಂದು ಈರುಳ್ಳಿ ಇದ್ದರೆ ಸಾಕು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸಲ ನೀವು ಡೆಫಿನೆಟ್ಟಾಗಿ ಟ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಓಕೆ, ನೀವು ಸಹ ಇದೇ ರೀತಿ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.